ಹಾಯ್, ಇವತ್ತಿನ ದಿವಸ ನಿಂಗೆ ಧೀರಜ್ ಅಂತ ಹೇಳಿ ಇನ್ನೊಬ್ಬ ಪುಟಾಣಿ ಕತೆ ಹೇಳ್ತೀನಿ. ಅವರ ಅಪ್ಪ ಆ ಏರಿಯಾಕ್ಕೆ ಒಬ್ರು ಮುಖ್ಯವಾದ ವ್ಯಕ್ತಿಯಾಗಿರ್ತಾರೆ, ಆ ಏರಿಯಾ ಎಲ್ಲ ನೋಡ್ಕೋತಾ ಇರ್ತಾರೆ. ಒಂದು ದಿವಸ ಏನಾಗುತ್ತೆ, ಅವರು ಆ ಏರಿಯಾದ ಮಕ್ಕಳಿಗೆಲ್ಲ ಒಂದು ಸ್ಕೇಟಿಂಗ್ ಕಾಂಪಿಟಿಷನ್, ಸ್ಕೇಟಿಂಗ್ ಅಂದರೆ ಗೊತ್ತಲ್ಲ, ಕಾಲಲ್ಲಿ ಒಂದು ಹಲಗೆಗೆ ಚಕ್ರ ಜೋಡಿಸಿರ್ತಾರೆ, ಅದ್ರ ಮೇಲೆ ಅದನ್ನು ಕಾಲಿಗೆ ಕಟ್ಕೊಂಬಿಟ್ಟು ಸೈ ಸೈ ಅಂತ ಜಾರ್ಕೊಂಡು 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 ಎಲ್ಲ ಕಡೆನೂ ಹೋಗ್ಬೋದು. ಆ ಥರದ್ದೊಂದು ಕಾಂಪಿಟೀಷನ್ ಅರೇಂಜ್ ಮಾಡಿರ್ತಾರೆ. ಆವಾಗ ಈ ಧೀರಜ್ಜು ಅವನಿಗೂ ಅವರಪ್ಪ ಒಂದು ಸ್ಕೇಟಿಂಗ್ ವೀಲ್ ಕೊಡಿಸಿರ್ತಾರೆ, ಅದನ್ನು ಇಟ್ಕೊಂಡು ಅವನೂ ಆಟ ಆಡ್ತಾ ಇರ್ತಾನೆ. ಅವನ ಹತ್ರ ಇನ್ನೂ ಒಂದು ಸೆಟ್ ಇರುತ್ತೆ, ಅದನ್ನು ಯಾರಿಗೆ ಕೊಡಲಿ ಅಂತ ಕಾಯ್ತಾ ಇರ್ತಾನೆ. ಎಲ್ಲರ ಹತ್ರನೂ ಇರುತ್ತಲ್ವಾ? ಸರಿ, ಅಷ್ಟೊತ್ತಿಗೆ ಏನಾಗುತ್ತೆ, ಅಲ್ಲೊಬ್ಬ ಇನ್ನೊಬ್ಬ ಹುಡುಗ ಬರ್ತಾನೆ. ಪಾಪ ಅವನ ಹತ್ರ ಸರಿಯಾಗಿರೋ ಸ್ಕೇಟಿಂಗ್ ವೀಲೇ ಇರಲ್ಲ. ಆದರೆ ಅವನ ಹತ್ರ ಇರೋ ಆ ಸುಮ್ಮನೆ ಮರದಲ್ಲಿ ಮಾಡಿಕೊಂಡು ಬಂದಿರ್ತಾನೆ, ಅದರಲ್ಲೇ ಅವನು ಎಷ್ಟು ಚೆನ್ನಾಗಿ ಅವರ ಅಪ್ಪ ಪಾಪ ಮಾಡಿಕೊಟ್ಟಿರ್ತಾರೆ ಅಂತ ಕಾಣುತ್ತೆ. ಆ ಮರದ ಸ್ಕೇಟಿಂಗ್ ವೀಲಲ್ಲೇನೆ ಅದು ಸರಿಯಾಗಿ ಉರುಳ್ತಾನೂ ಇರಲ್ಲ, ಅದರಲ್ಲೇ ಅವನು ಹಿಂಗೆ 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 ತಳ್ಕೊಂಡು ತಳ್ಕೊಂಡು ಅವನು ಸ್ಕೇಟಿಂಗ್ ಮಾಡ್ತಾ ಇರ್ತಾನೆ. ಎಲ್ಲ ಹುಡುಗರು ಅವ್ರನ್ನ ನೋಡ್ಬಿಟ್ಟು ಅಯ್ಯಯ್ಯೋ, ಇದ್ಯಾವ ಥರದ್ದು ತಗೊಂಬಂದಿದ್ಯಾ, ಈ ಥರದ ಗಾಡಿ ಓಡಲ್ಲ ಅದು ಸ್ಕೇಟಿಂಗು, ಬಿದ್ದುಬಿಡ್ತೀಯ ನೀನು ಅಂತ ಎಲ್ಲರೂ ಅವನಿಗೆ ತಮಾಷೆ ಮಾಡ್ತಿರ್ತಾರೆ. ಪಾಪ ಆ ಹುಡುಗನ ಮಖ ಇಷ್ಟು ಪುಟ್ಟಕ್ಕಾಗ್ಬಿಡುತ್ತೆ. ಈ ನಮ್ಮ ಧೀರಜ್ ಇರ್ತಾನಲ್ಲ, ಅವನು ನೋಡ್ತಾ ಇರ್ತಾನೆ. ಪಾಪ ಆ ಹುಡುಗನ ಮಖ ಸಪ್ಪಗಾಗೋಯ್ತಲ್ವಾ, ಇಲ್ಲಿರೋ ಎಲ್ಲ ಮಕ್ಕಳು ಎಷ್ಟು ಖುಷಿಯಾಗಿ ಆಟ ಆಡ್ತಾ ಇದ್ದಾರೆ, ಅವನ ಮಖ ಯಾಕೆ ಸಪ್ಪಗಾಗಬೇಕು? ಅವನು ಕೂಡಲೇ ಇವನ ಹತ್ರ ಒಂದು ಇನ್ನೊಂದು ಇರುತ್ತಲ್ವಾ ಸೆಟ್ಟು, ಸೀದಾ ತಗೊಂಡೋಗಿ ಅವನಿಗೆ ಕೊಟ್ಬಿಟ್ಟು ನಿನ್ನ ಕಾಲಿಗೆ ನಾನು ಕಟ್ತೀನಿ ಬಾ ಅಂತ ಹೇಳಿಬಿಟ್ಟು ಅವನಿಗೆ ಧೈರ್ಯ ಹೇಳಿ ಅವನ ಕಾಲಿಗೆ ಆ ಸ್ಕೇಟಿಂಗ್ ಇದನ್ನು ಕಟ್ಟಿ ಅವನ ಕೈ ಹಿಡ್ಕೊಂಡು ನೋಡು ಈ ಥರ ಸ್ಕೇಟ್ ಮಾಡ್ಬೋದು ಅಂತ ತೋರಿಸ್ತಾನೆ. ಆ ಹುಡುಗ ಮೊದಲೇ ತುಂಬ ಚುರುಕಾಗಿರ್ತಾನಲ್ವಾ, ಸೈ ಸೈ ಅಂತ ಜಾರ್ಕೋತಾ ಎಲ್ರಿಗಿಂತ ಫಾಸ್ಟಾಗಿ ಸ್ಕೇಟ್ ಮಾಡೋಕೆ ಶುರು ಮಾಡಿಬಿಡ್ತಾನೆ. ಹಾಗಂತ ಧೀರಜ್ಗೆ ಏನೂ ಅಸೂಯೆ ಆಗಲ್ಲ, ಅವನಿಗೆ ಖುಷಿಯಾಗತ್ತೆ, ನನ್ನ ಫ್ರೆಂಡು ಹೊಸ ಫ್ರೆಂಡ್ ಆಗಿರೋನು ಎಷ್ಟು ಬುದ್ಧಿವಂತ ಇದ್ದಾನೆ ಅಂತ. ನೆಕ್ಸ್ಟು ಕಾಂಪಿಟೀಷನ್ ನಡೆಯುತ್ತಲ್ಲ, ಆ ಕಾಂಪಿಟೀಷನಲ್ಲಂತೂ ಈ ಧೀರಜ್ ಫ್ರೆಂಡ್ ಇದ್ನಲ್ಲ ಅವನೇ ಫಸ್ಟ್ ಬಂದ್ಬಿಡ್ತಾನೆ. ಆ ಹುಡುಗಂಗಂತೂ ತುಂಬ ಖುಷಿಯಾಗ್ಬಿಡುತ್ತೆ, ಅವನು ಓಡ್ ಬಂದನೆ ಧೀರಜ್ನ ತಪ್ಕೊಂಬಿಟ್ಟು ಥ್ಯಾಂಕ್ ಯು ನಿನ್ನಿಂದಾಗೆ ನಾನು ಗೆದ್ದೆ ಅಂತ ಹೇಳ್ತಾನೆ. ಆವಾಗ ಧೀರಜ್ಗೂ ತುಂಬ ಖುಷಿಯಾಗ್ಬಿಡುತ್ತೆ. ಅದನ್ನೆಲ್ಲ ಅವರ ಅಪ್ಪ ನೋಡ್ತಾ ಇರ್ತಾರಲ್ಲ, ಅವರಪ್ಪಂಗೂ ಖುಷಿಯಾಗುತ್ತೆ. ಗುಡ್, ನಿನಗೆ ಇರಲಿ ನೋಡೋಣ, ಅಕಸ್ಮಾತ್ ಒಂದು ಹಾಳಾದರೆ ಇನ್ನೊಂದು ಇರಲಿ ಅಂತ ಎರಡು ತಗೊಂಬಂದಿದ್ದೆ. ನೀನು ನೋಡಿದರೆ ಒಳ್ಳೆ ಕೆಲಸನೇ ಮಾಡಿದೀಯಾ. ಆ ಹುಡುಗಂಗೆ ಕೊಟ್ಬಿಟ್ಟು ಎಲ್ಲರ ಮುಖದಲ್ಲೂ ನಗು ಇರಬೇಕಲ್ವಾ? ಕಾಂಪಿಟೀಷನ್ನು ಸುಮ್ಮನೆ ನಿಮ್ಗಳ ನಡುವೆ ಕಾಂಪಿಟೀಷನ್ ಇರಬೇಕು ಅಂತ ಎಲ್ಲರೂ ಕಲೀಲಿ ಅಂತ ಮಾಡೋದೇ ಹೊರತು ಎಲ್ಲರೂ ಫ್ರೆಂಡ್ಸ್ ಆಗಿರಬೇಕಲ್ವಾ? ವೆರಿ ಗುಡ್ ಅಂತಾರೆ. ಹಾಗೇನೆ ನೀನು ಹಾಗೆ ಅಲ್ವಾ, ನಿನ್ನ ಹತ್ರ ಏನಾದರೂ ಆಟದ ಸಾಮಾನು ಇದ್ದರೆ ನಿನ್ನ ಜೊತೆ ಫ್ರೆಂಡ್ಸ್ ಆಗಿ ಬರೋರಿಗೆ ಅದನ್ನು ಹಂಚಿಕೊಂಡು ಅವ್ರ ಜೊತೆಗೆ ಆಟ ಆಡ್ತೀಯ ಅಲ್ವಾ? ಯಾವಾಗಲೂ ಅಷ್ಟೇ ಪುಟ್ಟ, ನಮ್ಮ ಹತ್ರ ಇರೋ ಆಟದ ಸಾಮಾನಾಗಲಿ ಪುಸ್ತಕ ಆಗಲಿ ಫ್ರೆಂಡ್ಸ್ ಜೊತೆ ಹಂಚಿಕೊಂಡ್ರೆ ಅವರೂ ನಮಗೆ ಫ್ರೆಂಡ್ಸ್ ಆಗ್ತಾರೆ, ಅವರೂ ನಮಗೇನಾದರೂ ತಂದುಕೊಡ್ತಾರೆ, ಆಗ ಇಬ್ಬರು ಹಂಚಿಕೊಂಡು ಖುಷಿಯಾಗಿರ್ಬೋದು ಅಲ್ವಾ?